Welcome to the English online classes and video classes. So in this class we have discussed about the justice above self. This story is written by Munshi Premchand. Yes, this story is written by Munshi Premchand. The part one is yes. Leo. ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಆಧಾರಿತವಾಗಿರ್ತಕ್ಕಂಥ ಒಂದು ಗದ್ಯ ಅಂತ ನಾವು ಇಲ್ಲಿ ಹೇಳ್ಬೋದು. ಅದು ಯಾವುದಂದ್ರೆ ಜಸ್ಟಿಸ್ ಅಬೌ ಸೆಲ್ಫ್. ಇಲ್ಲಿ ಮೇನ್ಲಿ ದಿಸ್ ಸ್ಟೋರಿ ಹ್ಯಾವ್ ಅ ತ್ರೀ ಕ್ಯಾರೆಕ್ಟರ್ಸ್, ಜುಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ಆ್ಯಂಡ್ ಆಂಟ್. ಸೊ ಈ ಮೂರು ವ್ಯಕ್ತಿಗಳ ಮಧ್ಯೆ ನಡೀತಕ್ಕಂಥ ಒಂದು ಸ್ಟೋರಿ ಅದರಲ್ಲಿ ಎಸ್ ದ ಫಸ್ಟ್ ಪ್ಯಾರಾಗ್ರಾಫ್ ಈಸ್ ಇಂಡಿಕೇಟೆಡ್ ಜುಮನ್ ಶೇಖ್ ಅಂಡ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್. ಸೊ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದಟ್ ವೆನ್ ಐದರ್ ಆಫ್ ದಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್ ದಿ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ ಬೋತ್ ವೇರ್ ಫ್ರೆಂಡ್ಲಿ ರಿಸ್ಪೆಕ್ಟೆಡ್ ಇನ್ ದ ವಿಲೇಜ್. ಈ ಜುಮನ್ ಶೇಖ್ ಅಂಡ್ ಅಲ್ಗು ಚೌಧರಿ ಇಬ್ರು ಏನಿದ್ದಾರೆ, ದೇರ್ ಈಸ್ ಅ ಫ್ರೆಂಡ್ಶಿಪ್ ಲೈಕ್ ದಟ್ ಬಾಂಡೆಡ್. ಎಸ್, ವೇರ್ ಅ ಗುಡ್ ಫ್ರೆಂಡ್ಸ್, ಬೋತ್ ಆರ್ ಇಂಟಿಮೇಟ್ ಫ್ರೆಂಡ್ಸ್. ಇಬ್ರು ಏನಿದ್ದಾರೆ, ಅತಿ ಆತ್ಮೀಯತೆಯನ್ನು ಹೊಂದಿರ್ತಕ್ಕಂಥವರು. ಎಸ್, ಸೊ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್. ಅವರ ಸ್ನೇಹ ಹೇಗಿತ್ತು, ಗೆಳೆತನ ಹೇಗಿತ್ತಂದ್ರೆ ಇಟ್ಸ್ ಲೈಕ್ ದಟ್ ಎ ಬಾಂಡ್ ಫ್ರೆಂಡ್ಶಿಪ್. ಒಂದು ಒಳ್ಳೆಯ ಕ್ಲೋಸ್ ರಿಲೇಶನ್ಶಿಪ್ ಇರ್ತದೆ. ದಟ್ ವೆನ್ ಐದರ್ ಆಫ್ ದಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್ ಅವರಿಬ್ರು ಆ ಒಂದು ಹಳ್ಳಿಯಲ್ಲಿ ನಡೆದುಕೊಂಡು ಹೊಂಟ್ರೆ ದಿ ಅದರ್ ಲುಕ್ ಆಫ್ಟರ್ ಹಿಸ್ ಫ್ಯಾಮಿಲಿ. ಎಸ್, ಆ ಇಬ್ರು ವ್ಯಕ್ತಿಗಳನ್ನ ನೋಡಿ ನಾವು ಕಲಿಬೇಕು ಅಂತಕ್ಕಂತಹ ಒಂದು ಭಾವನೆ ಅಲ್ಲಿ ಜನರಲ್ಲಿ ಉಂಟಾಗ್ತಾ ಇರ್ತದೆ. ಎಸ್, ಆಫ್ಟರ್ ಹಿಸ್ ಫ್ಯಾಮಿಲಿ ಅವರ ಕುಟುಂಬದಲ್ಲಿ ಅವರಿಬ್ರು ಒಂದಾಗಿದ್ರು ಅಂತ ಹೇಳ್ತಾರೆ. ಬೋತ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಆ ಹಳ್ಳಿಯಲ್ಲಿ ಅಲ್ಗು ಚೌಧರಿಗೆ ಮತ್ತು ಇನ್ನೊಬ್ಬ ವ್ಯಕ್ತಿಯರಲ್ಲಿ ಎಸ್ ಜುಮನ್ ಶೇಖ್ ಆ ಇಬ್ಬರಿಗೂ ಹಳ್ಳಿಯಲ್ಲಿ ಒಂದು ಗೌರವವನ್ನು ಕೊಡ್ತಿರ್ತಾರೆ ಆ ಹಳ್ಳಿಯ ಜನರು. ದೆನ್ ಆಫ್ಟರ್ ದಟ್ ಜುಮನ್ ಹ್ಯಾಡ್ ಆನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಈ ಜುಮನ್ ಶೇಖ್ ಏನಿದ್ದಾನೆ, ತನ್ನ ಜೊತೆಗೆ ಯಾರಿರ್ತಾರೆ, ಚಿಕ್ಕಮ್ಮ ಇರ್ತಾಳೆ, ಅವಳು ಏನ್ ಮಾಡಿರ್ತಾಳೆ, ಶಿ ಹ್ಯಾಡ್ ಸಮ್ ಪ್ರಾಪರ್ಟಿ, ಸ್ವಲ್ಪ ಮಟ್ಟಿಗೆ ಅವಳು ಆಸ್ತಿಯನ್ನು ಮಾಡಿಕೊಂಡಿರ್ತಾಳ. ಯಾರ ಚಿಕ್ಕಮ್ಮ, ಜುಮನ್ ಶೇಖನ ಚಿಕ್ಕಮ್ಮ ಸ್ವಲ್ಪ ಮಸ್ತಿಗೆ ಏನ್ ಮಾಡಿರ್ತಾಳೆ, ಆಸ್ತಿಯನ್ನು ಮಾಡಿಕೊಂಡು ಕೂಡುಗಳು ರೊಕ್ಕ ಮತ್ತು ಹಣ ಹಾಗೆ ಸ್ವಲ್ಪ ಮಟ್ಟಿಗೆ ಆಸ್ತಿಯನ್ನು ಸಂಪಾದಿಸಿರ್ತಾಳೆ. ಸೊ ದಿಸ್ she transferred to him on the understanding that she would stay with him and he would look after her. On the condition is that this she transferred to him avala aastiyanna juman shekhige transfer maadbekadre one condition is that on the understanding that she would stay with him and he would look after her andre sampurnavagi ಅವಳು ವೃದ್ಧಾಪ್ಯಕ್ಕೆ ವಯಸ್ಸಿಗೆ ಹೋಗೋವರೆಗೂ ಅಂದ್ರೆ ಇಟ್ ಮೀನ್ಸ್ ಅವಳು ಸಾಯೋವರೆಗೂ ಕೂಡ ಅವಳನ್ನ ಏನ್ ಮಾಡ್ಬೇಕಿಲ್ಲ, ಚೆನ್ನಾಗಿ ಅವಳನ್ನ ಜೋಪಾನವಾಗಿ ನೋಡಿಕೊಂಡು ಹೋಗ್ಬೇಕು, ಅದೊಂದು ಕಂಡೀಷನ್ ಇರ್ತದೆ ಅವಳದು. ದ ಅರೇಂಜ್ಮೆಂಟ್ ವರ್ಕ್ ಎಸ್ ದ ಅರೇಂಜ್ಮೆಂಟ್ ವರ್ಕ್ ವೆಲ್ ಫಾರ್ ಎ ಕಪಲ್ ಆಫ್ ಇಯರ್ಸ್. ಏನಾಗ್ತದೆ, ಎರಡು ವರ್ಷಗಳವರೆಗೆ ಬಹಳಷ್ಟು ಚೆನ್ನಾಗಿ ಅವಳ ಚಿಕ್ಕಮ್ಮನ ನೋಡಿಕೊಂಡು ಹೋಗ್ತಾರೆ. ಬಟ್ ದೇರ್ ಆಫ್ಟರ್ ದ ಸಿಚುವೇಶನ್ ಚೇಂಜ್. ಎರಡು ವರ್ಷಗಳು ಕಳೆದು ಹೋಗ್ತವೆ, ಅಲ್ಲಿ ಏನಾಗ್ತದೆ ಕೆಲವು ಸಿಚುವೇಶನ್ಸ್ ಪರಿಸ್ಥಿತಿಗಳು ಅಲ್ಲಿ ಏನಾಗ್ತವೆ, ಇಟ್ಸ್ ಅ ಚೇಂಜ್, ಇಟ್ಸ್ ಬದಲಾವಣೆ ಆಗುತ್ತವೆ. ಏನ್ ಬದಲಾವಣೆ ಆಗ್ತವೆ, ಹಾಗಾದ್ರೆ ಜುಮನ್ ಅಂಡ್ ಹಿಸ್ ಫ್ಯಾಮಿಲಿ ವೇರ್ ಟೈರ್ಡ್ ಆಫ್ ದ ಓಲ್ಡ್ ರಿಲೇಟಿವ್ಸ್. ಎಸ್, ಜುಮನ್ ಅಂಡ್ ಹಿಸ್ ಫ್ಯಾಮಿಲಿ ಜುಮನ್ಗೆ ಮತ್ತು ಜುಮನ್ನ ಹೆಂಡತಿಗೆ ಏನಾಗ್ಬಿಡ್ತದೆ, ಅದು ಇಟ್ಸ್ ಅ ಬೋಲ್ಡ್ ಆರ್ ಟೈರ್ಡ್ ಅವಳನ್ನ
ಜೋಪಾನ ಕೊಡೋದ್ರಲ್ಲಿ ಏನಾಗ್ಬಿಡ್ತದ ಬೇಸರ ಆಗ್ಬಿಡ್ತದ. ಜುವನ್ ಬಿಕೇಮ್ ಆಸ್ ಇಂಡಿಫರೆಂಟ್ ಟು ಹರ್ ಆಸ್ ಹಿಸ್ ವೈಫ್. ಅವಳನ್ನ ಸರಿಯಾಗಿ ನೋಡೋದಿಲ್ಲ ರೀ. ಸಮಯಕ್ಕೆ ತಕ್ಕ ಹಾಗೆ ಅಡುಗೆಯನ್ನ ಮಾಡಿ ಹಾಕೋದಿಲ್ಲ. ಅವಳನ್ನ ಚೆನ್ನಾಗಿ ನೋಡದೆ ಇರದೆ ಯಾರೋ ಪ್ರಾರಂಭಿಸ್ತಾರಲ್ಲಿ ಜುಮನ್ನ ಹೆಂಡತಿ ಇಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾಳೆ. ಇವನ್ ಲಿಟಲ್ ಫುಡ್ ನೀಡಿಡ್ ಫಾರ್ ಸರ್ವೈವ್. ಕೇವಲ ಕಡಿಮೆ ಆಹಾರವನ್ನು ಮಾತ್ರ ಕೊಡ್ತಿರ್ತಾಳೆ. She swallowed this insult along with her food for a few months. She swallowed this insult along with her food for a few months. ಹೀಗೆ ಹಲವು ತಿಂಗಳಗಟ್ಟಲೆ ಏನ್ ಮಾಡ್ತಾರೆ, ಸರಿಯಾಗಿ ಊಟದ ವ್ಯವಸ್ಥೆಯನ್ನ ಮಾಡೋದಿಲ್ಲ. ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್ಸ್. ಅದಕ್ಕೂ ಒಂದು ಏನಿರ್ತದಲ್ಲ, ತಾಳ್ಮೆ ಇರ್ತಕ್ಕಂಥದ್ದು ಇರ್ತದ. ತಾಳ್ಮೆಯ ಕಟ್ಟೆ ಒಳಗೆ ಹೋಗ್ತಂದು ಹೋಗುತ್ತೇನಪ್ಪ ಅಂದ್ರಲ್ಲಿ ಏನಾಯ್ತದೆ, ಜಗಳಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಅದಕ್ಕಲ್ಲಿ ದೇರ್ ಇಸ್ ಅ ಲಿಮಿಟೇಷನ್ಸ್ ಆಫ್ ದ ಪೇಷನ್ಸ್. ಅವಳಿಗೆ ಏನಾಗುತ್ತದೆ, ಬಹಳಷ್ಟು ತಡೆದುಕೊಳ್ತಾಳೆ ಅವಳು. ನಾನು ನಿಮ್ಮ ಮನೆಯಲ್ಲಿ ನಿಮ್ ಜೊತೆಗೆ ಇದಕ್ಕೆ ನನಗೆ ಇಷ್ಟ ಇಲ್ಲ. ಎಸ್ ಐ ವುಡ್ ಲೈಕ್ ಟು ಸಪರೇಟ್ ದಿ ಕಿಚನ್. ನಾನು ನನ್ನದೇ ಆಗಿರ್ತಕ್ಕಂತ ಸ್ವಂತ ಅಡುಗೆಯನ್ನ ಮಾಡಿಕೊಂಡು ನಾನು ತಿನ್ಲಿಕ್ಕೆ ಬಯಸ್ತೇನೆ. ನಿಮ್ಮೊಂದಿಗೆ ನಾನು ಇರ್ಲಿಕ್ಕೆ ಇಚ್ಛೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಎಸ್ ಕೈಂಡ್ಲಿ ಗಿವ್ ಮೀ ಅ ಮಂತ್ಲಿ ಅಲೋನ್ಸ್. ದಯಾಳುಗಳಾಗಿರ್ತಕ್ಕಂಥ ತಾವು ನೀವೇನ್ ಮಾಡಿ ನನಗೆ ಪ್ರತಿ ತಿಂಗಳು ನನಗೆ ಬತ್ತೆ ಹಣದ ರೂಪದಲ್ಲಿ ಪ್ರತಿ ತಿಂಗಳು ನನಗೆ ನೀವು ಹಣವನ್ನ ಕೊಡ್ಬೇಕು, ಯಾಕಂದ್ರೆ ನಾನು ಸಪರೇಟ್ ಆಗಿ ಅಡುಗೆ ಮಾಡ್ಕೊಂಡು ತಿಂತೇನೆ. ಯಾಕಂದ್ರೆ ಆಲ್ರೆಡಿ ಆ ಕರಾರು ಪ್ರಕಾರ ಅವ್ರು ಏನ್ ಮಾಡ್ತಾಳೆ, ಆಸ್ತಿಯನ್ನು ಇವರಿಗೆ ಕೊಟ್ಟಿದ್ದಾರೆ. ಏನಂತ, ಇವಳು ಮರಣ ಹೊಂದೋವರೆಗೂ ಕೂಡ ಅವಳನ್ನ ಏನ್ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕ್ರೆ, ಅವಳನ್ನ ಜೋಪಾನವಾಗಿ ನೋಡ್ಕೊಂಡು ಹೋಗ್ಬೇಕಂತಕ್ಕಂತ ಒಂದು ವ್ಯವಸ್ಥೆಯನ್ನ ಹೇಳಿದ್ದಾರೆ. ಎಸ್ ಗಿವ್ ಮೀ ಮಂತ್ಲಿ ಅಲೋನ್ಸ್ ಸೋ ದಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪರೇಟ್ ಕಿಚನ್. ಎಸ್ ಆಫ್ಟರ್ ದಟ್ ಮೈ ವೈಫ್ ನೌಸ್ ಬೆಸ್ಟ್ ಹೌ ಟು ರನ್ ದ ಹೌಸ್. ಮೈ ವೈಫ್ ನೌಸ್, ನನ್ನ ಹೆಂಡತಿ ಗೊತ್ತದ ಅವಳು ಮನೆಯನ್ನ ಹೇಗೆ ಮುನ್ನಡೆಸಿಕೊಂಡು ಹೋಗ್ಬೇಕಂತ ಅವಳಿಗೆ ಗೊತ್ತಿದೆ ಅಂತ ಹೇಳ್ತಾನ. Yes, be patient, said Juman shamelessly. ನಾಚಿಕೆ ಆಗುತ್ತೆ ಅವನಿಗೆ. ಎಸ್ ತಾಳ್ಮೆ ಇರು. ದಿಸ್ ಮೇಡ್ ಇಸ್ ಆನ್ ಆಂಗ್ರಿ. ಅವಳಿಗೆ ಸಡನ್ ಆಗಿ ಏನಾಗ್ತದ, ಜುಮನ್ ಶೇಖರ್ನ ಆಂಟಿಗೆ ಏನಾಗ್ಬಿಡ್ತದೆ, ಸಡನ್ ಆಗಿ ಕೋಪ ಪಿತ್ತ ನೆತ್ತಿಗೆ ಇರ್ತದಲ್ಲ, ಸಡನ್ ಆಗಿ ಕೋಪಕ್ಕೆ ಒಳಗಾಗ್ತಾಳ. ಅಂಡ್ ಶಿ ಡಿಸೈಡೆಡ್ ಟು ಟೇಕ್ ಹರ್ ಕೇಸ್ ಟು ದ ವಿಲೇಜ್ ಪಂಚಾಯತ್. ಅವಳು ಏನ್ ಮಾಡ್ತಾಳೆ, ಈ ಕೇಸ್ ಅನ್ನ ಎಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ಬಯಸ್ತಾಳೆ. ಎಸ್ ದಟ್ ಲೇಡಿ ಡಿಸೈಡೆಡ್ ಟು ಟೇಕ್ ಹರ್ ಕೇಸ್ ಟು ದ ವಿಲೇಜ್ ಪಂಚಾಯತ್. ಹಳ್ಳಿಯಲ್ಲಿರ್ತಕ್ಕಂತಹ ಆ ಪಂಚಾಯತ್ಗೆ ಅಥವಾ ಪಂಚರ ಮುಂದೆ ತೆಗೆದುಕೊಂಡು ಹೋಗ್ಬೇಕಂತಕ್ಕಂತಹ ಒಂದು ವಿಚಾರಕ್ಕೆ ಬರ್ತಾಳೆ, ಒಂದು ನಿರ್ಧಾರಕ್ಕೆ ಬರ್ತಾಳೆ. ದೆನ್ ದ ಓಲ್ಡ್ ಲೇಡಿ, ಎಸ್ ದ ಓಲ್ಡ್ ಲೇಡಿ went about to meeting people explaining her case. Some sympathized with her, others laughed at her,
A few others advised her to make it up with her nephew and his wife. At last, she came to Ayyappa Chowdhury and spoke to him. "You know, Chachi, Juman is my best friend. How can I go against him?" Ayyappa said, "But is it right, my son, to keep mum and not say what you consider just and fair?" Pleaded the old lady, "Come to the panchayat and speak the truth." She said, Algo didn't reply, but her words kept ringing in his ears. Yes, definitely she decided to take her case to the village panchayat. Yes, after that, the old lady went about meeting people, explaining her case. ತನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಆ ಜನದ ಹಳ್ಳಿಯ ಜನರ ಮುಂದೆ ಅವಳು ಏನು ಮಾಡ್ತಾ ಇದ್ದಾಳೆ, ಬರಿ ಬರಿಯಾಗಿ ಬಿಡಿ ಬಿಡಿಸಿ ಹೇಳ್ತಿದ್ದಾಳೆ. ಎಕ್ಸ್ಪ್ಲೇನಿಂಗ್ ಹರ್ ಕೇಸ್, ವಾಟ್ ದೇ ಸೇ, ಅವ್ರು ಏನು ಹೇಳಿದ್ರು ಅನ್ನೋದನ್ನ ಹೇಳ್ತಿದ್ದಾಳೆ. ಎಸ್, ಸಮ್ ಸಿಂಪಥೈಸ್ ವಿತ್ ಹರ್. ಕೆಲವೊಂದಿಷ್ಟು ಜನರು ಏನ್ ಮಾಡ್ತಾರೆ, ಅವಳ ಮೇಲೆ ಕರುಣೆಯನ್ನ ತೋರ್ತಾರೆ. ಎಸ್, ಸಮ್ ಪೀಪಲ್ ಸಿಂಪಥೈಸ್ ವಿತ್ ಹರ್, ಅದರ್ಸ್ ಲಾಫ್ಡ್ ಅಟ್ ಹರ್. ಕೆಲವೊಬ್ರು ಏನ್ ಮಾಡ್ತಾರೆ, ಆ ವಿಷಯವನ್ನ ಕೇಳ್ಬಿಟ್ಟು ಏನ್ ಮಾಡ್ತಾರೆ, ಗಲಗಲಿಸಿ ನಗುತ್ತಾರೆ. ಸಮ್ ಪೀಪಲ್ ಲಾಫ್ಡ್ ಅಟ್ ಹರ್. ದೆನ್ ಎ ಫ್ಯೂ ಅದರ್ಸ್ ಅಡ್ವೈಸ್ಡ್ ಹರ್ ಟು ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಅಂಡ್ ಹಿಸ್ ವೈಫ್. ಸಮ್ ಅದರ್ಸ್ ಪೀಪಲ್ ಸೇ ಟು ಯು ಹ್ಯಾವ್, ಎಸ್ ದೇ ಅಡ್ವೈಸ್ ಇಟ್, ಯು ಹ್ಯಾವ್ ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಅಂಡ್ ಹಿಸ್ ವೈಫ್. ಅವ್ರ ಜೊತೆಗೆ ನೀನು ಹೊಂದಾಣಿಕೆಯಾಗಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನೀನು ಅವ್ರ ಮನೆಯಲ್ಲಿ ಇರ್ಬೋದಲ್ಲ ಅಂತೇಳಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ದೇ ಅಡ್ವೈಸ್ ಇಟ್, ದೇ ಸಜೆಸ್ಟೆಡ್ ಟು ದ ಆಂಟ್. ಆಫ್ಟರ್ ದಟ್ ಅಟ್ ಲಾಸ್ಟ್ ಶಿ ಕೇಮ್ ಟು ಅಲ್ಗು ಚೌಧರಿ. ಕೊನೆಗೆ ಅವಳು ಎಲ್ಲಿಗೆ ಬರ್ತಾಳೆ, ಅಲ್ಗು ಚೌಧರಿ. ಎಸ್, ಹೂ ವಾಸ್ ಅಲ್ಗು ಚೌಧರಿ? ಎಸ್, ಹೀ ವಾಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಜುಮನ್ ಶೇಖರ್. ಒಬ್ಬ ಒಳ್ಳೆಯ ಗೆಳೆಯ, ಆ ಗೆಳೆಯನ ಹತ್ತಿರ ಯಾರು ಬರ್ತಾಳೆ ಇಲ್ಲಿ, ಆ ಆಂಟ್ ಬರ್ತಾಳೆ, ಜುಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ಎಸ್, ಕೇಮ್ ಟು ಅಲ್ಗು ಚೌಧರಿ ಅಂಡ್ ಸ್ಪೋಕ್ ಟು ಹಿಮ್. ಅವನ ಮುಂದೆ ಹೇಳ್ತಿದ್ದಾಳೆ, ಯು ನೋ ಚಾಚಿ, ಜುಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್, ನಾನು ಅವನ ವಿರುದ್ಧ ನಾನು ಹೇಗೆ ಹೋಗಿ? Because he is my best friend. ಅವನು ಏನಿದ್ದಾನೆ, ನನ್ನ ಒಬ್ಬ ಒಳ್ಳೆಯ ಗೆಳೆಯನಿದ್ದಾನೆ, ಅವನ ವಿರುದ್ಧ ನಾನು ಹೇಗೆ ಹೇಳಿ ಅಂತ ಹೇಳ್ತಾನೆ. ಅಲ್ಲಿ ಸೇ, ಬಟ್ ಈಸ್ ರೈಟ್ ಮೈ ಸನ್, ನಿನ್ ಮಾತಾದ ಸರಿ ಇದೆಯಾ? ಟು ಕೀಪ್ ಮಮ್ ಅಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಅಂಡ್ ಫೇರ್. ನೀನ್ ಈ ರೀತಿ ಮಾತಾಡೋದು ಸರಿ ಇಲ್ಲ. ಎಸ್, ಪ್ಲೀಡೆಡ್ ದ ಓಲ್ಡ್ ಲೇಡಿ. ಎಸ್, ಕೇಳ್ಕೊಳ್ತಾಳ. The old lady requested to the Algu Chowdhury, yes, come to the panchayat and speak the truth. ಹಾಗಾದ್ರೆ ನೀನು ಒಂದು ಕೆಲಸ ಮಾಡು, ಪಂಚಾಯತಿಗೆ ಬಂದ್ಬಿಟ್ಟು ನಿನಗೆ ಆಗಿರ್ತಕ್ಕಂಥ ಏನು ಅನ್ಯಾಯ ಇದೆ, ಆ ಅನ್ಯಾಯದ ಕುರಿತು ನೀನೇನ್ ಮಾಡು, ಆ ಪಂಚರ ಮುಂದೆ ನೀನು ವ್ಯಕ್ತಪಡಿಸು ಅಂತಕ್ಕಂಥದ್ದನ್ನ ಅಲ್ಲಿ ಅಲ್ಗು ಚೌಧರಿ ಹೇಳ್ತಾನೆ. ಎಸ್, ಅಲ್ಗು ಚೌಧರಿಗೆ ಅವಳು ಏನಂತಾರೆ, ಎಸ್, ಐ ವಿಲ್ ಕೇರ್ ಫುಲ್ ಇನ್ ಪಂಚಾಯತ್. ನಾನು ಏನ್ ಮಾಡ್ತೀನಿ, ಪಂಚಾಯತ್ಗೆ ಬಂದು ಹೇಳ್ತೀನಿ ಅಂತ ಹೇಳಿದಾಗ ಸಡನ್ಲಿ ಅಲ್ಗು ಡಿಡಂಟ್ ರಿಪ್ಲೈ. ಏನನ್ನು ರಿಪ್ಲೈ ಮಾಡೋದಿಲ್ಲ. ಹೀ ವಾಸ್ ಸ್ಟನ್, ಹಾಗೆ ಸ್ತಬ್ಧ ಆಗ್ಬಿಡ್ತಾನೆ. ಬಟ್ ಹರ್ ವಾಯ್ಸ್ ಕ್ಯಾಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್. ಅವಳು ಹೇಳಿದಂತ ಮಾತುಗಳು ಅವನ ಕಿವಿಯಲ್ಲಿ ಕುಯಿಗೂಡ್ಲಿಕ್ಕೆ ಪ್ರಾರಂಭಿಸ್ತವ. ಯಾಕಂದ್ರೆ ಇವಳ ನ್ಯಾಯ ಏನದ ಕರೆಕ್ಟ್ ಅದ, ಯಾಕಂದ್ರೆ ಆಲ್ರೆಡಿ ಏನ್ ಮಾಡಿದ್ದಾಳೆ, ಆಸ್ತಿಯನ್ನು ಕೊಟ್ಟಿದ್ದಾಳೆ. ಆ ಆಸ್ತಿ ಕೊಟ್ಟಿರುವ ಕಾರಣಕ್ಕಾಗಿ ಅವ್ರು ಏನ್ ಹೇಳ್ತಿದ್ದಾರೆ, ಸಾಯೋವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ಅಂತಕ್ಕಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಏನಾಗಿದ್ದಾರೆ, ಎಸ್, ಟು ಕೆಪ್ಟ್ ಅ ಪ್ರಾಮಿಸ್. ವಚನ ಅಂದ್ರೆ ಪ್ರಮಾಣ ಏನ್ ಮಾಡಿದ್ದಾರೆ, ಆ ಪ್ರಮಾಣ ಸಂಪೂರ್ಣ ಏನ್ ಮಾಡಿದ್ದಾರೆ, ದೇ ಬ್ರೋಕನ್ ಇಟ್. ಅದನ್ನ ನಾವು ಸಂಪೂರ್ಣವಾಗಿ ಮೂರು ಹಾಕಿದ್ದಾರೆ. ದೆನ್ ಆಫ್ಟರ್ ದಟ್ ಏನಾಗ್ತದೆ ನೋಡೋಣ.
ಏನಾಗ್ತಾ ಇದೆ ಯಾಕಂದ್ರೆ ಅವ್ರು ಇಬ್ರು ಏನಿದ್ದಾರೆ ದೇ ಆರ್ ಬೋತ್ ಆಫ್ ಇಂಟಿಮೇಟ್ ಫ್ರೆಂಡ್ಸ್ ಬಹಳಷ್ಟು ಏನಿದ್ದಾರೆ ಅವನು ಆತ್ಮೀಯತೆ ಇದ್ದಾರೆ ಸೊ ಅದಕ್ಕಾಗಿ ಅವನು ನಾನು ಹೇಳ್ತಾನೆ ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ದಿ ಮೈ ಡಿಯರ್ ಫ್ರೆಂಡ್ ಅವನ ವಿರುದ್ಧ ನಾನು ಹೇಗೆ ಹೋಗಲಿ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಮಾಡ್ತಿದ್ದಾರೆ ಎಸ್ ವಾಟ್ ವಿಲ್ ಸೇ ಆಫ್ಟರ್ ದಟ್ ಎಸ್ ನೆಕ್ಸ್ಟ್ ದ ಪಾರ್ಟ್ ಸೆಕೆಂಡ್ ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನಿಯನ್ ಟ್ರೀ ಜುಮನ್ಸ್ ಟು ದ ಫ್ರೆಂಡ್ ಸೇ ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ಗಾಡ್ Let my aunt nominate the head punch. I will abide by her decision. I nominate Alvi Chaudhary as the punch. The punch knows either enemy nor friend. Stayed at the old lady. Fine, replied Juman, hiding in joy over this unexpected piece of luck. Chachi, you were away of my friendship. With Juman say Aldo, yes, but I also know that we will not kill your conscience for the sake of friendship. Yes, after that, the old lady decided to take her case to the village panchayat. Yes, the panchayat was held under the ಬನಿಯನ್ ಟ್ರೀ ಆಲದ ಮರದ ಕೆಳಗಡೆ ಏನಂತಾರೆ ಎಲ್ಲರೂ ಪಂಚರು ಸೇರಿಕೊಂಡಿರ್ತಾರೆ ಆ ಸೇರಿಕೊಂಡಿರ್ತಕ್ಕಂತಹ ಮಧ್ಯಸ್ಥಿಕೆಯಲ್ಲಿ ಏನಾಗ್ತದೆ ಒಂದು ದೂರನ್ನ ಈ ಓಲ್ಡಲ್ಲಿ ತೆಗೆದುಕೊಂಡು ಹೋಗ್ತಾಳೆ ಜುಮನ್ ಸ್ಟುಡ್ ಅಪ್ ಅಂಡ್ ಸೇಡ್ ಜುಮನ್ ಸ್ಟುಡ್ ಅಪ್ ಅಂಡ್ ಸೇಡ್ ಜುಮನ್ ಅಲ್ಲಿ ಎದ್ದು ನಿಂತು ಹೇಳ್ತಾನೆ ಏನಂತ ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ದ ಗಾಡ್ ಪಂಚರ ಮಾತುಗಳು ಇಲ್ಲಿ ಏನಿದ್ದಾರೆ ದೇವರ ವಾಣಿಗಳಿಂದ ಹಾಗೆ ಅಂತಕ್ಕಂಥ ಒಂದು ಪ್ರತ್ಯುತ್ತರವನ್ನ ಹೇಳ್ತಾನೆ ಲೆಟ್ ಮೈ ಆನ್ ನಾಮಿನೇಟ್ ದ ಹೆಡ್ ಪಂಚ್ ಓಕೆ ಇವಾಗ ನಮ್ಮ ಚಿಕ್ಕಮ್ಮ ಏನ್ ಮಾಡ್ಲಿ ಯಾರಾದರೂ ಕೂಡ ಹೆಡ್ ಪಂಚ್ ಅನ್ನ ನಾಮಿನೇಟ್ ಮಾಡ್ಲಿ ಅಂತ ಹೇಳ್ತಾನೆ ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್ ಅವಳಿಗೆ ನಿರ್ಧಾರವನ್ನು ನಾನು ಬಿಟ್ಟಿದ್ದೇನೆ ಎಸ್ ಐ ನಾಮಿನೇಟ್ ಅಲಿಗು ಚೌಧರಿ ಆಸ್ ದ ಪಂಚ್ ಎಸ್ ದಟ್ ಲೇಡಿ ಟೋಲ್ಡ್ ಎಸ್ ಐ ನಾಮಿನೇಟ್ ಅಲ್ಗು ಚೌಧರಿ ಅಲ್ಗು ಚೌಧರಿಯನ್ನು ನಾನು ಇಲ್ಲಿ ಹೆಡ್ ಪಂಚನ್ ಆಗಿ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ ದ ಪಂಚ್ ನೌಸ್ ನೈದರ್ ಎನಿಮಿ ನಾರ್ ಅ ಫ್ರೆಂಡ್ ಈ ಪಂಚನ್ ಆಗಿರ್ತಕ್ಕಂಥವನು ಅವನ ಫ್ರೆಂಡ್ ಆಗಿರಲಿ ಯಾರೇ ವೈರಿ ಆಗಿರಲಿ ಇಲ್ಲಿ ಏನನ್ನ ಹೇಳ್ಬೇಕ್ರಿ ಸತ್ಯವನ್ನ ಮಾತ್ರ ಇಲ್ಲಿ ಹೇಳ್ತಕ್ಕಂಥದ್ದು ಅಂತ ಹೇಳ್ತಾರೆ ಸ್ಟೇಟೆಡ್ ದ ಓಲ್ಡ್ ಲೇಡಿ ದೆನ್ ಫೈನ್ ರಿಪ್ಲೈಡ್ ಜುಮನ್ ಹೈಡಿಂಗ್ ಇನ್ ಜಾಯ್ ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್ ಸಡನ್ಲಿ ದ ಜುಮನ್ ಶೇಖ್ ವಾಸ್ ಸ್ಟನ್ನಡ್ ಏನಾಗ್ಬಿಡ್ತಾನೆ ವಾ ಸ್ಟನ್ನಡ್ ಆಗಿ ನಿಂತು ಬಿಡ್ತಾನೆ ಜುಮನ್ ಹೈಡಿಂಗ್ ಇನ್ ಜಾಯ್ ಎಸ್ ಇ ಹೈಡ್ ಹೀಸ್ ಅ ಪ್ರಿನ್ಸೆಸ್ ಈಸ್ ಹ್ಯಾಪಿನೆಸ್ ಬಿಕಾಸ್ ಅ ಹೈಡಿಂಗ್ ತನ್ನ ಸಂತೋಷವನ್ನು ಅಲ್ಲೇ ಅದಿ ನಿಂತಾನೆ ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್ ಈ ಬಹುಶಃ ನನ್ನ ಕಡೆನೂ ಆಗಬಹುದು ಅಂತ ಬಯಸಿರ್ತಾನೆ ಬಟ್ ದಟ್ ಈಸ್ ಅ ಚೇಂಜಸ್ ದೆನ್ ಚಾಚಿ ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮನ್ ನಿನಗೆ ಗೊತ್ತದೆ ಜುಮನ್ ಜೊತೆಗೆ ನಂದು ಏನದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಫ್ರೆಂಡ್ಶಿಪ್ ಅದ ಆಲ್ರೆಡಿ ಯು ಹ್ಯಾವ್ ನ್ಯೂ ದಟ್ ಓಕೆ ಸೇ ಅಲ್ಲಿ ಎಸ್ ಐ ನೋ ದಟ್ ಹೇಳ್ತಾಳೆ ಅವಳು ನನಗೊಂದದೆ But I also know that you will not kill your conscience for the sake of friendship. Friendship goes kara, neenu satyavanna muriyodilla, anyayavanna nanu neenu maadodilla antakanta ondu nambike nin mele ide antakantadannalle aa old lady ile vyaktapadisthara. So after ondu varirantakantadanna naavu matte ondu yene gadane nadisada annadanna next video alli matte nim jothege ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್